ವಿರಾಜಪೇಟೆಯಲ್ಲಿ ಯಶಸ್ವಿಯಾಗಿ ನಡೆದ ಕೊಡಗು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಕೆಪಿಎಲ್ ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ 4 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಪಂದ್ಯಗಳು ಲೀಗ್ ಹಂತದಲ್ಲಿ ನಡೆದವು. ಜಿಲ್ಲೆಯ ಸುಮಾರು 12 ತಂಡಗಳು ಸೆಣಸಾಡಿದವು. ಜಿಲ್ಲೆಯ 3-ಸ್ಟಾರ್ ದುರ್ಗಾ ಕಾವೇರಿ, ಆದ್ಯ ಕ್ರಿಕೆಟರ್ಸ್, ಸೆನ್ಸಾ ಟೀಮ್, ಅಕುಲ್ ಟೂರಿಸಂ, ಪೂಮಾ ವಾರಿಯರ್ಸ್, ಸುಶಾಂತ್ ಫ್ರೆಂಡ್ಸ್, ಸ್ಪೋರ್ಟ್ಸ್ ವರ್ಲ್ಡ್, ಐಎಸ್ಐ ಸೈಕ್ಲೋನ್ಸ್, ಅತುಲ್ ಕ್ರಿಕೆಟರ್ಸ್, ಮ್ಯಾನ್ ಫೋಕ್, ಬ್ಲ್ಯಾಕ್ ಈಗಲ್ ಎಂದು ಹೆಸರಿನ 12 ತಂಡದ ಮಾಲೀಕರು ಉತ್ತಮ ಆಟಗಾರರನ್ನು ಹೊಂದಿಕೊಂಡು ತಂಡವನ್ನು ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಅದರಲ್ಲಿ ಕುಶಾಲನಗರದ ಸೆನ್ಸಾ ತಂಡವು ಜಯಭೇರಿ ಹೊಡೆದು ಈ ಬಾರಿಯ ಕೆಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತು. ದ್ವಿತೀಯ ಸ್ಥಾನವನ್ನು ವಿರಾಜಪೇಟೆ ಪಂಜರಪೇಟೆಯ ಅಕುಲ್ ತಂಡವು ಪಡೆದುಕೊಂಡಿತು. ಪ್ರಥಮ ಬಹುಮಾನ ನೀಡಿದ ಮೈಸೂರಿನ ಗೋಪಾಲಗೌಡ ಆಸ್ಪತ್ರೆಯ ಶುಶಾಂಕ್ ಗೌಡ ಹಾಗೂ ರಾಷ್ಟ್ರೀಯ ಅಪರಾಧ ಪಡೆಯ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ಅವರ ಕ್ರೀಡೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದರು. ಅಲ್ಲದೆ ಕೊಡಗಿಗೆ ಈ ಸಂಸ್ಥೆಗೆ ಚೇತನ ಶಿವಪ್ಪ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಸಮಾಜ ಸೇವೆ ಸಲ್ಲಿಸುತ್ತಿರುವ ವಿರಾಜಪೇಟೆ ಚಿಕ್ಕಪೇಟೆ ನಿವಾಸಿ ಸಿದ್ದಲಿಂಗ ಸ್ವಾಮಿ ಅವರಿಗೆ ಸನ್ಮಾನ ಮಾಡಲಾಯಿತು. ನಂತರ ವಿರಾಜಪೇಟೆಯ ಸಿನಿಮಾ ಕ್ಷೇತ್ರಕ್ಕೆ ಹಾಗೂ ಕ್ರೀಡೆಗೆ ಆಯ್ಕೆಯಾದ ನೀಕ್ಷಾ ಹಾಗೂ ದೀಪ್ತಿ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು. ವೇದಿಕೆಯಲ್ಲಿ ಸಜೀವ್ ಪೀಟರ್, ಉದ್ಯಮಿ ಸಂಪತ್, ಪುರಸಭೆ ಸದಸ್ಯರಾದ ಪೂರ್ಣಿಮಾ ಸಚ್ಚು, ಕುಸುಮ ಚೇತನ್, ಜೂನಿಯರ್ ಕಾಲೇಜು ಪ್ರಾಂಶುಪಾಲರಾದ ಶ್ರೀಮತಿ ಜ್ಯೋತಿ ಭಾಗವಹಿಸಿದ್ದರು. ಶಾಸಕರಾದ ಎಸ್ ಪೊನ್ನಣ್ಣವರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಅವರಿಗೆ ಕೆಪಿಎಲ್ ವತಿಯಿಂದ ಮೈದಾನದಲ್ಲಿ ಶುಶಾಂಕ್ ಗೌಡ ಹಾಗೂ ಪೊನ್ನಣ್ಣ ಅವರಿಗೆ ಸನ್ಮಾನ ಮಾಡಲಾಯಿತು. ಬಹಳ ಅದ್ಭುತವಾಗಿ ಕೆಪಿಎಲ್ನ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸ್ನೇಹಿತರು ಡ್ಯಾನ್ಸ್ ರೆವಲ್ಯೂಷನ್, ಇವರು ಕಳೆದ ಬಾರಿ ಕೂಡ ಒಂದು ಪಂದ್ಯಾವಳಿಯನ್ನು ಮಾಡ್ತೀನಿ ಅಂತೇಳಿ ನನ್ನ ಬಳಿ ಬಂದಾಗ ಅವರಲ್ಲಿದ್ದಂಥ ಉತ್ಸಾಹವನ್ನು ನೋಡಿ ಖಂಡಿತವಾಗಿ ಒಂದು ಒಳ್ಳೆ ಟೂರ್ನಮೆಂಟ್ನ ಇವರು ಮಾಡೇ ಮಾಡ್ತಾರೆ ಅಂತೇಳುವಂಥ ವಿಶ್ವಾಸ ಇತ್ತು. ಕಳೆದ ಬಾರಿ ಬರಲಿಕ್ಕಾಗಲಿಲ್ಲ, ಕ್ಯಾನ್ಸಲ್ ಆಯಿತು ಡ್ಯಾನ್ಸ್ ಕಾಂಪಿಟೇಷನ್ ಅದು. ಈ ಬಾರಿ ಡ್ಯಾನ್ಸಿಂದ ಅವರು ಕ್ರಿಕೆಟ್ಗೆ ಮುಂದುವರೆದಿದ್ದಾರೆ. ಭಾಳ ಸುಂದರವಾಗಿ ಈ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ಭುತವಾದ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ. ಈ ಎಲ್ಲ ಒಂದು ಕ್ಲಬ್ಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನನ್ನ ಈ ಒಂದು ವಿರಾಜಪೇಟೆಗೆ ಆಹ್ವಾನ ಮಾಡಿ ಇದೊಂದು ಸನ್ಮಾನ ಮಾಡಿದ್ದಕ್ಕೆ ನಾನು ನಿಮಗೆ ಚಿರಋಣಿ. ಇಲ್ಲಿ ಬಂದು ನೋಡಿದಾಗ ಈ ಒಂದು ಆರ್ಗನೈಸ್ಡ್ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿದೆ. ಎಲ್ಲರೂ ಭಾಳ ಜೋಶಲ್ಲಿದ್ದಾರೆ. ಆಮೇಲೆ ಈ ಅಕುಲ್ ಮತ್ತು ಸೆನ್ಸಾ ಟೀಮ್ ಅವ್ರಿಗೆ ಆಲ್ ದಿ ಬೆಸ್ಟ್. ಯಾರು ಗೆದ್ರು ಇದು ಸ್ಪೋರ್ಟಿವ್ ಆಗಿ ತಗೋಬೇಕು. ಓವರ್ನ ಚಾಲ್ತಿ ತಂಡದ ಒಟ್ಟುಗಳಿಗೆ ಯಾವುದೇ ರನ್ ಗಳಿಕೆ ಆಗಲಿಲ್ಲ. ಒಂದು ರನ್ ಹದಿಮೂರು ರನ್ಗಳ ಅವಶ್ಯಕತೆ ಇದೆ ಸೆನ್ಸಾ ತಂಡ ಗೆಲುವಿನ ನನಗೆ ಬೀರಲು. ಸ್ಟೈಲಿಶ್ ಬೌಂಡರಿಯಾಗಿ ಬಾರಿಸುವ ಸಾಧ್ಯತೆ ಇದೆ. ಪಂಜರ್ಪೇಟ್ ಬಾಯ್ಸ್ ಕಮಾಲ್ ಬೌಂಡರಿ, ಸ್ಟೈಲಿಶ್ ಬ್ಯಾಟಿಂಗ್, ದ ಗೋಪಾಲ್ ಗೌಡ ಹಾಸ್ಪಿಟಲ್ ಸ್ಟೈಲಿಶ್ ಶಾಟ್. ಕ್ಷೇತ್ರದ ಶಾಸಕರಾಗಿರುವ ಎಸ್ ಪೊನ್ನಣ್ಣ ಸರ್ ಅವರು ಪಂದ್ಯದ ವೀಕ್ಷಣೆಯಲ್ಲಿ ವಿರಾಜಪೇಟ್ ಚಾಂಪಿಯನ್ ಟ್ರೋಫಿಯ ಪ್ರಾಯೋಜಕರು ಇದನ್ನು ವೇದಿಕೆಯಲ್ಲಿರುವ ಕೊಡಗು ಪ್ರೀಮಿಯರ್ ಲೀಗ್ನ ಕಳೆದ ದಿವಸ ಹಾಗೂ ನಮಗೆ ಸಹಕರಿಸಿದ ಎಲ್ಲ ದಾನಿಗಳಿಗೆ ಹಾಗೂ ಎಲ್ಲ ಟೀಮ್ ಓನರ್ಸಿಗೂ, ಪ್ಲೇಯರ್ಸಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಇಲಾಖೆಗೂ, ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.